ತುಂಬ ಚೆನ್ನಾಗಿದೆ ಮೇಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ವಿಜಯ್ ಫಸ್ಟ್ ಫಿಲ್ಮ್ ಅಂತ ಅನಿಸಲ್ಲ ಆ್ಯಕ್ಚುಲಾಗಿ ಫಸ್ಟ್ ಫಿಲ್ಮ್ ರೈಟ್ ಮಾಡ್ತಿದ್ದಾರೆ ಅಂತ ಅನಿಸಲ್ಲ ಯಾಕಂದರೆ ಸ್ಕ್ರೀನ್ ಪ್ಲೇ ಮಾಡೋದು ಭಾಳ ಕಷ್ಟ ಸ್ಟೋರಿ ಸುಮ್ಮನೆ ಹೇಳ್ಬಿಡ್ಬೋದು ಬಟ್ ಎಲ್ಲೋ ಒಂದು ಕಡೆ ಆ ಪಿಕ್ಚರ್ನ ಇಂಟ್ರೆಸ್ಟಿಂಗಾಗಿ ತಗೊಂಡೋಗಿರ್ತಿಲ್ಲ ಭಾಳ ಕಷ್ಟ ಅದು ಬಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆಮೇಲೆ ಎಲ್ಲ ಆರ್ಟಿಸ್ಟ್ ಎಲ್ಲ ಕ್ಯಾರೆಕ್ಟರ್ಸ್ ಅಷ್ಟೇ ಭಾಳ ಇಂಟ್ರೆಸ್ಟಿಂಗ್ ಯಾಕಂದರೆ ನಾವು ಚಿಕ್ಕ ಚಿಕ್ಕ ರೋಲ್ ಹೋಗ್ತೀವಿ ಈತನ ಪಾತ್ರ ಇದನ್ನ ಭಾಳ ಅಮೇಝಿಂಗಾಗಿ ಮಾಡಿದ್ದಾರೆ ಯಾಕಂದರೆ ಎಲ್ಲೋ ಒಂದು ದೊಡ್ಡ ನಟರು ಮಾಡಬೇಕಾಗಿತ್ತ ಅಂತ ಕೆಲವ್ರಿಗೆ ಅನಿಸುತ್ತೆ ಆದರೆ ಅವರು ಅಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಅಫ್ಕೋರ್ಸ್ ಕಾಕ್ರೋಚ್ ರೋಲ್ ಮಾಡಿರೋ ಟಗರಲ್ಲಿ ಇವಾಗ ಇದರಲ್ಲಿ ಸಾವಿತ್ರಿ ಅಂತ ಪಾತ್ರ ಮಾಡಿದ್ದಾರೆ ತುಂಬ ಎಂಗೇಜಿಂಗಾಗಿ ಮಾಡಿದ್ದಾರೆ ಆಮೇಲೆ ಇನ್ನೊಬ್ಬ ಬರ್ತಾನೆ ನಗ್ತಾ ಇರ್ತಾನೆ ಅವಾಗ ತುಂಬ ಚೆನ್ನಾಗಿದೆ ದಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಫ್ಕೋರ್ಸ್ ಆಮೇಲೆ ಜೂನಿಯರ್ ವಿಜಯ್ ಮಾಡಿರೋ ರೋಲ್ ತುಂಬ ಚೆನ್ನಾಗಿದೆ ವೆರಿ ವೆರಿ ನೈಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ತುಂಬಾ ಒಂದು ಎಮೋಷನ್ಸ್ ತುಂಬ ಚೆನ್ನಾಗಿದೆ ಅಫ್ಕೋರ್ಸ್ ವಿಜಯ್ ಬಗ್ಗೆ ಹೇಳಂಗೇ ಇಲ್ಲ ಬಿಡಿ ಯಾಕಂದರೆ ಫಸ್ಟ್ ದುನಿಯಾ ಪಿಕ್ಚರಿಂದ ನೋಡ್ತಾ ಇದ್ದೀನಿ ಅಫ್ಕೋರ್ಸ್ ನಮ್ಮ ಜೊತೆಲಿ ಮಾಡಬೇಕಂದ್ರೆ ಹೇಳಿದ್ರು ದುನಿಯಲ್ಲಿ ಹೀರೋ ಆಗಿ ಮಾಡಿದಾಗಿಂದ ನಮಗೆ ಐ ಥಿಂಕ್ ಸಾಕಷ್ಟು ಒಂದು ಚೇಂಜಸ್ ಇದೆ ಆ್ಯಂಡ್ ಅದು ಒಳ್ಳೆ ಆ್ಯಕ್ಟ್ರ್ ಕೂಡ ಅವರು ಬಟ್ ಇದರಲ್ಲಿ ಎರಡು ಏನು ಎರಡು ಇದಿದೆ ಒಂದು ಡೈರೆಕ್ಷನು ಒಂದು ಆ್ಯಕ್ಟಿಂಗು ಎರಡರಲ್ಲೂ ಐ ಥಿಂಕ್ ಇಸ್ ಡನ್ ಇಸ್ ಜಾಬ್ ವೆರಿ ವೆಲ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ಮ್ಯೂಸಿಕ್ ಅಫ್ಕೋರ್ಸ್ ಶರಣ್ ಡಾಲಿ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಚೆನ್ನಾಗಿ ಮುದ್ದ ಕಾಣ್ತಾರೆ ಭಾಳ ಮುದ್ದ ಕಾಣ್ತಾರೆ ಧನಂಜಯ್ ಅವರು ಆಮೇಲೆ ಇನ್ನೊಂದು ಯಾರು ಕ್ಯಾರೆಕ್ಟರ್ ಇದೆ ಹಾಂ ಸಂಜನಾ ಅವರು ಅಷ್ಟೇ ಭಾಳ ಬೇರೆ ಒಂದು ಒಂದು ಮುದ್ದಾದ ಕ್ಯಾರೆಕ್ಟ್ರು ಮುದ್ದಾಗಿದೆ ಸ್ವಲ್ಪ ಈಗಿನ ಕಾಲಕ್ಕೆ ಒಂದೇನು ಏನು ಏನಂತೀವಿ ಪ್ರೆಸೆಂಟ್ ಸಿಚುವೇಶನ್ ಅವ್ರು ಅಷ್ಟು ಬೋಲ್ಡ್ ಆಗಿರೋದಿದೆಯಲ್ಲ ಐ ಥಿಂಕ್ ಇಟ್ಸ್ ಅ ಬೋಲ್ಡ್ ಕ್ಯಾರೆಕ್ಟರ್ ತುಂಬ ಬೋಲ್ಡಾಗಿ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಚಿಕ್ಕ ಹುಡುಗಿ ಈ ಹುಡುಗಿನೂ ಅಷ್ಟೇ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕ ಮುದ್ದ ಹುಡುಗಿ ಮಾಡಿರೋ ಪಾತ್ರನೂ ತುಂಬ ಚೆನ್ನಾಗಿದೆ ಥ್ರೂ ಔಟ್ ಆಮೇಲೆ ಪಾಪ ಇವತ್ತು ಸುಧಾಕರ್ ಅಂತ ಒಬ್ಬರು ಆ್ಯಕ್ಟ್ರು ಅವ್ರು ಇಲ್ಲ ನಮ್ಮ ಜೊತೇಲಿ ಬಟ್ ಭಾಳ ಬೇಜಾರಾಗುತ್ತೆ ಭಾಳ ಒಳ್ಳೆ ಆ್ಯಕ್ಟ್ರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೆನೆಸ್ಕೋಬೇಕಾಗುತ್ತೆ ನಿಜವಾಗ್ಲೂ ಅವ್ರನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎವ್ರಿಬಡಿ ಆ್ಯಕ್ಚುಲಿ ದ ಹೋಲ್ ಟೀಮ್ ಹಸ್ ಡನ್ ವೆರಿ ವೆಲ್ ಆ್ಯಂಡ್ ಭಾಸ್ಕರ್ ಅಂತ ಒಬ್ಬ ಇನ್ನೊಬ್ಬ ಪೊಲೀಸ್ ಆಫೀಸರ್ ಮಾಡಿದ್ದಾರೆ ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಚಿಕ್ಕ ಪುನೀತ್ ಅಂತ ನಮ್ಮ ಯೂಶ್ವಲಾಗಿ ನಮ್ಮ ಜೊತೆಲೇ ಓಡಾಡ್ತಿರೋ ಹುಡುಗ ಅವನು ಒಂದು ಪಾತ್ರ ಮಾಡಿದ್ದ ನಮ್ಮ ನಂಬಕ್ಕೆ ಅಲ್ಲ ಡಬ್ಬಿಂಗ್ ಎಲ್ಲ ಮಾಡಿದ್ದಾನೆ ಅದೇ ನನಗೆ ಆಶ್ಚರ್ಯ ಐ ಥಿಂಕ್ ಇಟ್ಸ್ ವೆರಿ ಗುಡ್ ತುಂಬ ಅಪ್ರಿಷಿಯೇಬಲ್ ಅದೆಲ್ಲ ಯಾಕಂದರೆ ನಾವೆಲ್ಲ ನೋಡ್ತಿರೋ ಹುಡುಗರು ಬಂದು ಪಾತ್ರ ಮಾಡೋದಿದೆಯಲ್ಲ ಐ ಥಿಂಕ್ ಇಟ್ಸ್ ವೆರಿ ನೈಸ್ ಆ್ಯಂಡ್ ಎವ್ರಿಬಡಿ ಇಸ್ ಜನ್ ಬೋಲ್ಡ್ ಎಸ್ಪೆಷಲಿ ನಂಗೆ ಆ ಹುಡುಗನ ಕ್ಯಾರೆಕ್ಟರ್ ಭಾಳ ಚೆನ್ನಾಗಿ ಮಾಡಿದ್ರು ಹೌದಾ ಏನ್ರಿ ಅವ್ರ ಸರಿ ಬೇಡ ಇವಾಗ ಭಾಷೆ ಮಾತಾಡೋದು ಬೇಡ ಬೇರೆ ಬೇರೆ ಥರ ಬಂದ್ಬಿಡುತ್ತೆ ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಇಟ್ಸ್ ವೆರಿ ನೈಸ್ ಫಿಲ್ಮ್ ಐ ಥಿಂಕ್ ಓವರಾಲ್ ಎಲ್ಲ ಎವ್ರಿಥಿಂಗ್ ಇಸ್ ದಟ್ ಪ್ಯಾಕೇಜೇ ಚೆನ್ನಾಗಿದೆ ಡೈಲಾಗ್ಸ್ ಅಂತೂ ಮಾಸ್ತಿ ಬಗ್ಗೆ ಹೇಳಂಗೆ ಇಲ್ಲಮ್ಮ ಐ ಥಿಂಕ್ ಟಗ್ರಲ್ಲಿ ಏನು ಬರೆದಿದ್ರೋ ಬೇರೆ ಥರ ಇದರಲ್ಲಿ ಒಂದು ವಿಭಿನ್ನತೆ ಟ್ರೈ ಮಾಡಿದ್ದಾರೆ ಆ್ಯಂಡ್ ಸಕ್ಸಸ್ಫುಲ್ ಆಗಿದ್ದಾರೆ ಇದರಲ್ಲಿ ಆ್ಯಂಡ್ ಓಲ್ ಫಿಲ್ಮ್ ಇಸ್ ಎಂಗೇಜಿಂಗ್ ಆ್ಯಂಡ್ ಫುಲ್ ಫಿಲ್ಮ್ ಇಸ್ ಗುಡ್ ಯಾಕೆ ಪ್ರತಿ ಒಂದು ಅಂಶ ಅಂತ ಹೇಳೋಕ್ಕಾಗಲ್ಲ ಐ ಥಿಂಕ್ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ ಇಡೀ ಪೋರ್ಷನ್ ಹೀರೋ ಇರಲ್ಲ ಒಂದು 20-25 ನಿಮಿಷ ಇರಲ್ಲ ಬಟ್ ಆದರೂ ಆ ಹುಡುಗ ದ ಬಾಯ್ಸ್ ಕ್ಯಾರಿಡ್ ದಟ್ ಪೋರ್ಷನ್ ವೆರಿ ವೆಲ್ ಅದು ಇಂಟ್ರೆಸ್ಟಿಂಗ್ ಮನೆಗೆ ಹೋದಾಗಲೂ ಒಂದು ಮಾತು ಹೇಳಿದ್ರು ಹಾರ್ಡ್ ವರ್ಕ್ ಮಾಡಮ್ಮ ಒಳ್ಳೇದಾಗತ್ತೆ ಅಂತ ಸೊ ಅದು ಮತ್ತೆ ಮತ್ತೆ ನೆನೆಸ್ಕೋತೀನಿ ನಾನು ಯಾವಾಗಲೂ ಶಿವಣ್ಣ ನಮಗೆ ತುಂಬ ಇಷ್ಟ ನಾವೆಲ್ಲ ಶಿವಣ್ಣನ ತುಂಬ ಇನ್ಸ್ಪಿರೇಷನ್ ಆಗಿ ತೊಗೊಂಡಿರೋರು ಆಮೇಲೆ ನಾನು ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಶಿವಣ್ಣನ ಸುಮಾರು ಸಿನಿಮಾಗಳು ಮಾಡಿದೆ ಅದು ನನಗೊಂದು ಒಳ್ಳೆಯ ಎತ್ತರಕ್ಕೆ ತೊಗೊಂಬಂತು ಇವತ್ತು ಶಿವಣ್ಣವ್ರ ಬಿಗಿನಿಂಗಿಂದ ಹಿಡಿದು ಇಲ್ಲಿವರೆಗೂ ಜೊತೆಲಿದ್ದಾರೆ ಸೊ ಹಂಗಾಗಿ ಈ ಲೈಫಲ್ಲಿ ನಾನು ನಿಮಗೆ ನಿಮ್ಮ ಮನೆಗೆ ಚಿರಋಣಿ ಆಗಿದ್ದೀನಿ ಅಮ್ಮ ಹಂಗೆ ನೆಕ್ಸ್ಟ್ ವೀಕ್ ಭಜರಂಗಿ 2 ಬರ್ತಾ ಇದೆ ಸೊ ಹಂಗಾಗಿ ಆಲ್ ದ ಬೆಸ್ಟ್ ಶಿವಣ್ಣ ಮತ್ತು ಎಲ್ಲ ಫ್ಯಾನ್ಸು ನಾನು ಬರ್ತೀನಿ ಒಟ್ಟಿಗೆ ಭಜರಂಗಿ ಕೂಡ ನೋಡೋಣ